ಸನ್ಮಾನ್ಯ ಶ್ರೀ ಸಿದ್ದಿ ಕುಮಾರಸ್ವಾಮಿ ಅವರು ಕಳೆದ 2 ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಈ ಒಂದು ಬೇಗ ಗುಣಮಟ್ಟ ಆಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನರ ದೇಶ ಗ್ರಾಮ ವಾಸ್ತವ್ಯ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದಿ ಕುಮಾರಸ್ವಾಮಿ ಅವರು ಕಳೆದ 2 ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಈ ಒಂದು ಬೇಗ ಗುಣಮಟ್ಟ ಆಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನರ ದೇಶ ಗ್ರಾಮ ವಾಸ್ತವ್ಯ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದಿ ಕುಮಾರಸ್ವಾಮಿ ಅವರು ಕಳೆದ 2 ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಈ ಒಂದು ಬೇಗ ಗುಣಮಟ್ಟ ಆಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನರ ದೇಶ ಗ್ರಾಮ ವಾಸ್ತವ್ಯ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸನ್ಮಾನ್ಯ ಶ್ರೀ ಸಿದ್ದಿ ಕುಮಾರಸ್ವಾಮಿ ಅವರು ಕಳೆದ 2 ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಈ ಒಂದು ಬೇಗ ಗುಣಮಟ್ಟ ಆಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವರು ಮಾಡಿದ ಜನಪರ ಕಾಳಜಿ ಕೆಲಸಗಳು, ಸಾಲ ಮನ್ನಾ ಇರ್ಬೋದು, ಜನರ ದೇಶ ಗ್ರಾಮ ವಾಸ್ತವ್ಯ ಇರ್ಬೋದು, ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ. ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜುನಾಥ ಸನ್ನಿಧಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೇಡಿಕೊಳ್ಳುತ್ತಿದ್ದೇನೆ.